ಸರ್, ಕಳೆದ ಒಂದು 12 ದಿವಸದಿಂದ ಯಾವ ಈ ಸ್ಟಾರ್ಟ್ ಆಗಿದೆ ಈಗ ಕರೋನಾದಿಂದ, ಲಾಸ್ಟ್ 2 ವೀಕ್ಸ್ ಇಂದ ಆಲ್ಮೋಸ್ಟ್ ಇವಾಗ ಒಂದು 50% ನಮ್ಮ ಬಿಸ್ನೆಸ್ ಡೌನ್ ಆಗಿ ಹೋಗ್ಬಿಟ್ಟಿದೆ ಸರ್, ನಮ್ಮ ಈ ಮಲೇಷಿಯಂ ಅಂತ ಏರಿಯಾದಲ್ಲಿ. ಅದೀಗ ನೆಕ್ಸ್ಟ್ ವೀಕ್ ಈಗ ಏನಂತ ಗೊತ್ತಿಲ್ಲ. ಅವ್ರು ಹೇಳ್ತಾ ಇದ್ದಾರೆ ಫ್ರೈಡೆ ನಾವು ಹೇಳ್ತೀವಿ ಅಂತ. ನಮ್ದು ಈ ಹೋಟ್ಲ್ ಇಂಡಸ್ಟ್ರಿದ್ ಏನಾಗುತ್ತೆ ಅಂತ ಹೇಳಿದ್ರೆ, 12 ಗಂಟೆ ಒಳಗಡೆ ನಮ್ಮ ನಾಳೆ ತಯಾರಿ ಮಾಡಬೇಕಾಗತ್ತೆ. ಯಾಕಂದ್ರೆ ಒಂದಾಗಿ ಹಾಲೆಲ್ಲ ಬಲ್ಕ್ ಆಗಿರೋ ಹಾಲು ಆರ್ಡರ್ ಮಾಡ್ಬೇಕು 12 ಗಂಟೆ ಒಳಗೆ. ನಾಳೆ ಬೇಕಾಗೋದೆಲ್ಲ ನೆನೆ ಹಾಕ್ಬೇಕಾಗತ್ತೆ, ನೆನೆ ಹಾಕ್ಬೇಕಾಗತ್ತೆ. ಈಗ ನಾಳೆ ಬೇಕು, ಇವತ್ತು ಹೇಳಿದ ನಮ್ಮ ಹೋಟ್ಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದಿನ 12 ಗಂಟೆ ಮೊದಲೇ ನಮ್ದು ಇಲ್ಲಿ ಪ್ರಾರಂಭ ಸ್ಟಾರ್ಟ್ ಆಗುತ್ತೆ. ಈಗ ನೆಕ್ಸ್ಟ್ ವೀಕ್ ಮತ್ತು ವೀಕ್ ಡೌನ್ ಲಾಕ್ಡೌನ್ ಅಂತ ಹೇಳಿದ್ರೆ ಅದೊಂದು ಏನೋ ಗೊತ್ತಾಗಲ್ಲ. ಯಾಕಂದ್ರೆ ಸರ್ಕಾರ ಹೇಳ್ತಾ ಇದೆ ನಮ್ಗೆಲ್ಲ 6.5 ಕೋಟಿ ಜನರ ಆರೋಗ್ಯ ಮುಖ್ಯ ಅಂತ. ಖಂಡಿತ ನಾವು ಅದ್ರ ಬಗ್ಗೆ ಒಪ್ಕೊಳ್ತೀವಿ. ಬಟ್ ನಮ್ಗೆ ನಮ್ಮ ಬಿಲ್ಡಿಂಗ್ ಇದ್ರದ್ದು ಬಾಡಿಗೆ ಇರ್ಬೋದು, ಸ್ಟಾಫ್ ಸ್ಯಾಲ್ರಿ ಇರ್ಬೋದು, ನಾವೀಗ ಸ್ಟಾಫ್ನ ಏನು ಮನೆ ಕಳ್ಸೋಕ್ಕಾಗಲ್ಲ. ಯಾಕಂದ್ರೆ ಅವ್ನು ಸ್ಟಾಫಿಗೆ ಸಂಬಳ ಕೊಡಲೇಬೇಕು, ಯಾಕಂದ್ರೆ ಅವರೆಲ್ಲ ನಮ್ಮೊಟ್ಟಿಗೆ ಇದ್ದವ್ರೆ ತುಂಬ ಟೈಮಿಂದ. ಅದರಿಂದ ತುಂಬ ತೊಂದರೆ ಆಗ್ತದೆ. ಯಾಕಂದ್ರೆ ಈಗ ನಾವು ಹೇಳ್ತೀವಿ, ಈಗ ಲಾಸ್ಟ್ 2 ವೀಕ್ಸಿಂದ ಈಗ ಜನ ಏನೋ ಗೊತ್ತಿಲ್ಲ, ಜನ ರೋಡಲ್ಲಿ ತಿರುಗಾಡೋದೇ ಇಲ್ಲ, ಜನ ರೋಡಲ್ಲಿ ತಿರುಗಾಡೋದೇ ಇಲ್ಲ. ಈಗ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ಹೇಳಿದ್ರೆ, ಈಗ ಪಬ್ಲಿಕ್ ನಮಗೆ ಏನೇನು ಮೇಂಟೆನೆನ್ಸ್ ಇದೆಯೋ, ರೆಂಟ್ ಇದೆಯೋ, ಎಲೆಕ್ಟ್ರಿಸಿಟಿ ಇದೆಯೋ, ಅದೆಲ್ಲ ಆ್ಯಸ್ ಯೂಶ್ವಲ್ ಏನು ಬರಬೇಕೋ ಬಂದೇ ಬರ್ತದೆ. ಬಟ್ ಬಿಸ್ನೆಸ್ಗೆ ನಮಗೆ ಆಲ್ಮೋಸ್ಟ್ ಒಂದು 40-50% ಬಿದ್ದೋಗಿದೆ ನಮ್ದು ನಮ್ಮ ಈ ಏರಿಯಾದಲ್ಲಿ. ಖಂಡಿತ ಅಲ್ಲ ಸರ್, ಇವಾಗ ನೋಡಿ ಗ್ಯಾಸ್ ಎಲ್ಲ ಆಲ್ಮೋಸ್ಟ್ ಇದೆ, ರೇಟ್ ಆಗಿದೆ. ನಾವು ಎವ್ರಿ ಟೈಮ್ ಒಂದು 3 ಮಂತ್ಸ್ 6 ಮಂತ್ಸ್ಗೆಲ್ಲ ರೇಟ್ ಜಾಸ್ತಿ ಮಾಡ್ತಿರೋಕ್ಕಾಗಲ್ಲ, ಅದನ್ನೆಲ್ಲ ನಾವು ಕಸ್ಟಮರ್ ಮೇಲೆ ಬೇರ್ ಮಾಡೋಕ್ಕಾಗಲ್ಲ. ಆದರೆ ಅದೆಲ್ಲ ನಾವು ಈ ಹೋಟ್ಲವರು ಅದನ್ನೆಲ್ಲ ಯಾವ ಥರ ಬೇರ್ ಮಾಡಬೇಕೋ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಸ್ಟಾಫ್ ಎಲ್ಲ ನಮ್ಮ ಹತ್ರ ತುಂಬ ಜನ ಇದ್ದಾರೆ, ಅವರಲ್ಲಿ ತುಂಬ ಟೈಮ್ ಇದ್ದಿದ್ದಾರೆ, ಅವ್ರ ಹತ್ರ ನೀವು ಊರಿಗೆ ಹೋಗಿ ಅಂತ ಕಳ್ಸೋಕ್ಕಾಗಲ್ಲ. ಎಲ್ಲೋ ಬೈ ಚಾನ್ಸ್ ಲಾಕ್ಡೌನ್ ಅಂತ ಅವ್ರು ಘೋಷಣೆ ಮಾಡಿದ್ರೆ ಆವಾಗಾದ್ರೂ ಹುಡುಗರು ನೀವು ಹೋಗಿ ಅಂತ ಹೇಳ್ಬೋದು. ಇದು ಏನಿಲ್ಲ, ಇವಾಗ ನಾವು ಏನಾಗಿದೆ ಅಂತ ಹೇಳಿದ್ರೆ, ನೀರು ಕುಡ್ಕೊಂಡು ಜೀವನ ಮಾಡೋ ಆ ಥರದ ಜೀವನ ಬಂದಿದೆ ನಮ್ಮ ಹೋಟ್ಲ್ ಅವ್ರದ್ದು. ಯಾಕಂದ್ರೆ ಅಷ್ಟು ಕಷ್ಟ ಆಗ್ತಾ ಇದೆ, ಹೇಳ್ಕೊಳ್ಳೋಗಿಲ್ಲ. ಹೇಳ್ಕೊಳ್ಳಿದ್ರೆ ಹೋಟ್ಲ್ ಅವ್ರ ಮನೆ ಟಾರ್ಗೆಟ್ ಮಾಡ್ತಾ ಮಾಡ್ತಾರೆ ಹೋಟ್ಲ್ ಅವ್ರಿಗೆ. ಯಾಕಂದ್ರೆ ಎಲ್ಲ ಕಡೆಯಲ್ಲೂ ನಮ್ಮ ಪ್ರೆಸಿಡೆಂಟ್ ಎಲ್ಲ ಹೇಳ್ತಾ ಇರ್ತಾರೆ ನಮಗೆ ಒಂದು ವೀಕೆಂಡ್ ಕರ್ಫ್ಯೂ ಬಗ್ಗೆ ನಮಗೆಲ್ಲ ಸ್ವಲ್ಪ ಏನೋ ಹೆಲ್ಪ್ ಮಾಡಿ ಅಂತ. ಅದೇನು ಇದಾಗ್ತಾ ಇಲ್ಲ ಸರ್. ಇಲ್ಲ ಸರ್, ನಮೀಗ ಯಾವ ಸರ್ ಎವ್ರಿ ಡೇನು ನಾವು ಸರ್ ನಾಳೆ ಸ್ವಲ್ಪ ಕಮ್ಮಿ ಮಾಡೋಣ ಅಂತ ಎಣ್ಸ್ಕೊಳ್ತೀವಿ. ಬೇಡ, ಇವತ್ತೇನೋ ಕಸ್ಟಮರ್ ಬರ್ಬೋದು ಅಂತ ಮಾಡ್ತೀವಿ, ಆದ್ರೆ ಬರಲ್ಲ ಸರ್, ಕಸ್ಟಮರ್ ಇಲ್ಲ. ಇವಾಗ ಒಂದು ಆಲ್ಮೋಸ್ಟ್ ಇವಾಗ ನೀವು ಮೂವ್ಮೆಂಟ್ ನೋಡಿದ್ರೆ ಏನು 50% ಮೂವ್ಮೆಂಟ್. ಈಗ ಸಾಯಂಕಾಲ ಈಗ 6 ಗಂಟೆ ಹಿಂಗೆಲ್ಲ ಆಯ್ತು, 4 ಗಂಟೆ 5 ಗಂಟೆ ಆಯ್ತು ಅಂದ್ರೆ ಮಲೇಷ್ಯಾ ಮೇರೆ ಒಂದು ಈ ಏರಿಯಾ ಖಾಲಿಯಾಗಿ ಹೋಗ್ಬಿಡ್ತೀವಿ. ನಮ್ಗೆ ತುಂಬ ಕಷ್ಟ ಆಗ್ತಾ ಇದೆ ಸರ್. ಇವಾಗ ಸರ್ ಮಾನ್ಯ ಸಚಿವರು ಹೇಳಿದ್ದಾರೆ, ನಮ್ಮ ಮನಸ್ಸಿಗೆ ನಾವು ಈಗ ಪಾಸಿಟಿವ್ ಥಿಂಕ್ ಮಾಡ್ತಾ ಇದ್ದೀವಿ. ಆಗ್ತದೆ ಅಂತ ಎಣಿಸ್ಕೊಂಡಿದ್ದೀವಿ, ಆಗ್ತದೆ ಅಂತ ಎಣಿಸಿ ಈ ಸಾಟರ್ಡೆ ಸಂಡೆ ನಮಗೆ ಒಂದು ಬಿಸ್ನೆಸ್ ಆಗ್ಬೋದು ಅಂತ. ಯಾಕಂದ್ರೆ ನಾವೆಲ್ಲ ಸಣ್ಣ ಸಣ್ಣ ಹೋಟ್ಲವರು, ದೊಡ್ಡ ದೊಡ್ಡ ಹೋಟ್ಲವ್ರಿಗೆ ಏನಾಗುತ್ತೆ ಅಂದರೆ ಸಾಟರ್ಡೆ ಸಂಡೆನೇ ಮೇನ್ ಇರುತ್ತೆ, ಪಾರ್ಟಿ ಹಾಲ್ ಇರುತ್ತೆ, ಅವ್ರಿಗೆ ಪಾರ್ಟಿ ಆಗುತ್ತೆ, ಅವ್ರು ಅದು 2 ದಿನದ ಮೇಲೆ ಟಾರ್ಗೆಟ್ ಮಾಡಿರ್ತಾರೆ. ಬಟ್ ಅದೇ ಹೋಗಿದ್ದೀವಿ, ಇವಾಗ ತಿಂಗಳಿಗೆ 4 ಸಾಟರ್ಡೆ ಸಂಡೆ ಅಂದರೆ ಅವ್ರ ಮೇನ್ ಟಾರ್ಗೆಟೇ ಸಾಟರ್ಡೆ ಸಂಡೆ ಆಗಿರುತ್ತೆ. ಅದಿಲ್ಲ ಇವಾಗ, ಈಗ ನಾವು ದರ್ಶಿನಿ ಟೈಪಲ್ಲಿ ಇರ್ತೀವಿ, ನಮಗೆ ನಾರ್ಮಲ್ ಆಗಿ ಹೋಗುತ್ತೆ. ಬಟ್ ದೊಡ್ಡ ಹೋಟ್ಲವರಿಗೆ ಇದು ದೊಡ್ಡ ಹೊಡೆತ ಸರ್. ಇದು ಅಂತೂ ಹೋಟೆಲ್ ಇಂಡಸ್ಟ್ರಿ ಎಲ್ಲದು ಇಂಡಸ್ಟ್ರಿಗೂ ಆಗಿದೆ, ಬಟ್ ಹೋಟೆಲ್ ಇಂಡಸ್ಟ್ರಿ ಜಾಸ್ತಿ ಕಷ್ಟ ಇದು ಮಾಡ್ತಾ ಇದ್ದಾರೆ ನಮಗೆ. ಥ್ಯಾಂಕ್ ಯು ಸರ್.